नमस्कार वीक्षकरे सुद्दि मजान के स्वागत नानु इंचरा कांग्रेस पक्षवु कुरुब जनांगदवरिगे राजकीय स्थानमान नीडुवल्लि मलतायि धोरणे अनुसरिसुत्तदे एंदु कुरुब समाजद मुखंडरुगळु वक्कलिगरिंद तुमकूरिनल्लि आक्रोश व्यक्तपडिसिदरु। जिल्ला कुरुब संघद अध्यक्ष टीआर सुरेश, कालिदास विद्यावर्धक संघद अध्यक्ष मैलप्प, कनकसेने जिल्लाध्यक्ष केंपराज, माजी शासक बी लक्कप्पारवरु सुद्दिगोष्ठियल्लि कांग्रेस पक्षद धोरणे विरुद्ध वाग्दाळि नडेसिदरु। जयचंद्रवर इवरे मनसुमी याके कुरुबरन इतम स्थानमान को तुमकूरी इू नमल समस्े दयविट मुद्दे दिन अर्थमको इन नम्बर या नमी मलताई धोरणे तोरता गोता नमें यहाँ मेल तोरता गोता इन मुदे आ तपुन नड़ीदे नमने नोड़क्रे वे नानू नावने इन मुद्दे वो एचरके गंटे। राज्य मत्तु जिल्लेयल्लि कुरुब जनांगद जनसंख्ये जास्ति इद्दु इदर आधारद मेले कुरुब समाजक्के टिकेट नीडुवल्लि प्रातिनिध्य नीडबेकेंदु ओत्तायिसिदरु। नमगे स्थानमानगळ बग्गे नावु इवत्तु मातडबेकागिदे। ई तालूकु सह नावु नम्म जिल्लेयल्लागलि राज्यदल्लागलि नम्म जनसंख्येगे अनुगुणवागि नमगे राजकीय स्थानमानगळु नमगे दोरकिल्ल। इदु नम्म कांग्रेस पक्षदल्लि आगतक्कंत नम्मन सुम्मने वोट बैंक माड्कोंडिद्दारे। नम्म जनांगन ऐन चुनाव बंदा नमन हत्र कर्कू नम अदी आशे आ राजकीय लाभ पड़क नम्बे आगेरतक नम जनांगे स्थानमान को नम जिले सुमार मूर् कड़े एम ए शासकरकश है चिखनाथ सिराइ आमले टिप्टूर टिप्टूर यह जगदूर कड़े शासक को नमन कड़गण्ता नम्म जिल्लेयल्ली इरतक्कंत नम्म एनु नम्म पक्षद कांग्रेस पक्षद नायकरिदारे माजी मत्तु नम्म कांग्रेस पक्षद अध्यक्ष आगिरतक्कंत परमेश्वर इरिदारे। चुनावणे संदर्भदल्ली मात्र नम्म जनांगवन्नु बळसिकोळ्ळलागुत्तदे। मुंबरुव विधानसभा चुनावणेयल्ली जिल्लेय मूरु क्षेत्रगळल्ली कांग्रेस पक्षदिंद टिकेट नीडबेकेंदु मुखंडरु आग्रहिसिदरु। प्रातिनिध्य नमगे बेके बेको कोडदे होयितु अंदिन मुंदिन चुनावणेयल्ली अदर परिणामवन्न एदुरिसबेकागुत्तदे। ಯಾಕೆಂದರೆ ಕೆಲವು ಕ್ಷೇತ್ರ 11 ರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ ಇಲ್ಲದೆ ಹೋದರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ। ನಿರ್ಣಾಯಕವಾದಂತ ಮತದಾನ ಮತದ ಸಂಖ್ಯೆ ಇದೆ ನಮ್ಮದು। ಡಿಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ ಅವರಿಗೂ ನಮ್ಮ ಮನವಿಯನ್ನ ಮಾಡ್ತೇವೆ। ಈಗಾಗಲೇ ಮಾಡಿದ್ದೀವಿ ಈಗ ಎಲ್ಲ ಏನು ಸ್ಟೇಟ್ ರಾಜ್ಯ ಮಟ್ಟದ ನಮ್ಮ ಕಾಂಗ್ರೆಸ್ನ ನಾಯಕರುಗಳು ಏನಿದ್ದಾರೆ ಅವರಿಗೆಲ್ಲ ಈ ಜಿಲ್ಲೆಯ ಕುರುಬರ ಸಮಸ್ಯೆಗಳು ಜೊತೆಗೆ ಈ ರಾಜಕೀಯ ಪ್ರಾತಿನಿಧಿಗೆ ಬಗ್ಗೆ ಈಗ ಸಿದ್ದರಾಮಯ್ಯನವರು ಜಿಲ್ಲೆಯ ತಿಪಟೂರು, ಶಿರಾ ಮತ್ತು ಸಿಎನ್ ಹಳ್ಳಿ ಈ ಮೂರು ಕ್ಷೇತ್ರಗಳಲ್ಲಿ ಹಾಗೂ ರಾಜ್ಯದ 12 ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದವರಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು। ನಮ್ಮ ಕುರುಬ ಸಮಾಜದ ಮತಗಳು ಹೆಚ್ಚಿನ ರೀತಿಯಲ್ಲಿ ಇದ್ದವೆ। 11 ಕ್ಷೇತ್ರದಲ್ಲೂ ನಿರ್ಣಾಯಕ ನಮ್ಮ ಜಿಲ್ಲೆಯಲ್ಲಿ 1995 ರಲ್ಲಿ 2 ಟಿಕೆಟ್ ಕೊಡೋರು ಕಾಂಗ್ರೆಸ್ ಇಂದ ಶಿರಾ ಕೊಡೋರು, ಚಿಕ್ಕನಹಳ್ಳಿ ಕೊಡೋರು, ಎಲ್ಲ ಕೊಡೋರು। 2000 ಇಸ್ವಿ ಮೇಲೆ ಕಾಂಗ್ರೆಸ್ ಪಕ್ಷ ಒಂದು ಕಾನ್ಸ್ಟಿಟ್ಯೂಷನ್ಗೆ ಒಂದು ಕುರುಬರಿಗೆ ಟಿಕೆಟ್ ಕೊಡೋಂತ ಇದನ್ನೇ ಪರಿಗಣನೆ ಮಾಡಿಲ್ಲ। ಆದ್ರಿಂದ ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಕುರುಬ ಸಮಾಜನ ಬಹಳ ಕಡೆಗಾಣಿಸಿದೆ। ಆದ್ರಿಂದ ನಾವು ಯಾದೇ ಸೋಲಿಸೋ ವಿಚಾರ ಮತ್ತೊಂದು ಅಂತಲ್ಲ, ಕುರುಬರನ್ನ ಕಡೆಗಾಣಿಸಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಜಿಲ್ಲೆಯಲ್ಲಿ ನಾವು ಕರೆದಿರುವಂತ ಉದ್ದೇಶ ಅಷ್ಟೇನೆ। ಆದ್ರಿಂದ ಕಾಂಗ್ರೆಸ್ ಪಕ್ಷ ಈ ಕುರುಬರನ್ನ ಒಂದು ಸ್ಥಾನಮಾನ ರಾಜ್ಯದಲ್ಲಿ ಇರಬಹುದು, ಜಿಲ್ಲೆಯಿಂದ ರಾಜ್ಯದಲ್ಲಿ ಇರಬಹುದು, ಜಿಲ್ಲೆಯಲ್ಲಿ ಇರಬಹುದು, ಒಂದು ನಿಮಿಷ ಜಿಲ್ಲೆಯಲ್ಲಿ ಇರಬಹುದು, ಅವರನ್ನ ನೀವು ನಮಗೆ ಮಾಡಬೇಕು ಅಂತ ನಾವು ಒಂದು ಅವಕಾಶ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ। ಕಲಾವಿದ ಮೈಲಾರಪ್ಪ, ಮುಖಂಡರುಗಳಾದ ಅನಿಲ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು। ಕ್ಯಾಮೆರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು। ತುಮಕೂರು ನಗರದ 11ನೇ ವಾರ್ಡಿನ ಗಂಗಸಂದ್ರದಲ್ಲಿ ಶೀಥಿಲಗೊಂಡಿರುವ ಸರ್ಕಾರಿ ಪ್ರಾಥಮಿಕ ಶಾಲೆ ಕೊಠಡಿ ನಿರ್ಮಾಣಕ್ಕೆ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಶುಕ್ರವಾರ ಶಂಕುಸ್ಥಾಪನೆ ನೆರವೇರಿಸಿದರು। ಗಂಗಸಂದ್ರದಲ್ಲಿ ಶಾಲಾ ಕಟ್ಟಡದ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್, ಶಿಕ್ಷಣ ಸಚಿವ ಬಿ ನಾಗೇಶ್ ಅವರು ತುಮಕೂರು ನಗರದ ಸರ್ಕಾರಿ ಶಾಲೆಗಳಲ್ಲಿ 30 ಕೊಠಡಿಗಳ ನಿರ್ಮಾಣ ಮಾಡಲು ವಿವೇಕ ಯೋಜನೆಯಡಿ ಅನುದಾನ ನೀಡಿದ್ದಾರೆ। ಒಂದು ಕಟ್ಟಡಕ್ಕೆ ಸುಮಾರು 14 ಲಕ್ಷ ರೂಪಾಯಿ ಅಂದಾಜು ವೆಚ್ಚವಾಗಲಿದೆ ಎಂದು ಹೇಳಿದರು। ಶಿತಿಲಗೊಂಡಿರುವ ಗಂಗಸಂದ್ರ ಸರ್ಕಾರಿ ಪ್ರಾಥಮಿಕ ಶಾಲೆ ಕಟ್ಟಡ ತೆರವುಗೊಳಿಸಿ ಇದೇ ಜಾಗದಲ್ಲಿ 2 ಕೊಠಡಿ ನಿರ್ಮಾಣ ಮಾಡಲಾಗುತ್ತಿದೆ। ಶಾಲೆಗೆ ಬೇಕಾಗಿರುವ ಇತರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ಶಾಸಕರು ಭರವಸೆ ನೀಡಿದರು। ಮಾನ್ಯ ಡಿಸಿ ನಾಗೇಶಣ್ಣನವರು ಮಂತ್ರಿಗಳಾದ ಮೇಲೆ
ಸುಮಾರು 30 ಕ್ಲಾಸ್ ರೂಮ್ಗಳನ್ನ ತುಮಕೂರು ನಗರದಲ್ಲಿರುವಂಥ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿದ್ದಾರೆ ಇಲ್ಲಿ. ಯಾಕಂದರೆ ಅಮೌಂಟ್ ಲೆಕ್ಕ ಬರೋಲ್ಲ ಇಲ್ಲಿ, ಇಷ್ಟಿಷ್ಟು ಯೂನಿಟ್ ಅಂತ. ಒಂದು ಯೂನಿಟಿಗೆ 14 ಲಕ್ಷ ರೂಪಾಯಿನ ಬರ್ತದೆ ಒಂದು ಕ್ಲಾಸ್ ರೂಮ್ಗೆ. ಸೊ 30 ಕ್ಲಾಸ್ ರೂಮು ಇಂಟು 14 ಲಕ್ಷ ರೂಪಾಯಿ ಅಷ್ಟು ಕೊಟ್ಟಿದ್ದಾರೆ ನಮಗೆ. ಇವತ್ತು ನಮ್ಮ ಗಂಗಸಂದ್ರದ ಈ ಒಂದು ಜಾಗದಲ್ಲಿ ಏನು ಪಾಳು ಬಿದ್ದಿತ್ತು, ಇಲ್ಲಿ ಸುಮಾರು ಒಂದು 60-70 ಜನ ಇದ್ದಾರೆ. ಇದು ಲೋಯರ್ ಪ್ರೈಮರಿ ಸ್ಕೂಲು, ಅಪ್ ಟು 5ನೇ ಕ್ಲಾಸ್ವರೆಗೂ ಇರುವಂಥ ಶಾಲೆ. ಇಲ್ಲಿ ಅಕ್ಕಪಕ್ಕ ಹತ್ರ ಇದ್ದರೆ ಸ್ಟ್ರೆಂತ್ ಆಗ್ತದೆ, ದೂರ ಶಿಫ್ಟ್ ಮಾಡಿದ್ರೆ ಇವ್ರು ಯಾರು ಶಾಲೆಗೂ ಸೇರ್ಸಾರೆ. ಅದಕ್ಕೋಸ್ಕರ ಇದನ್ನೇ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಇಲ್ಲಿ 2 ಶಾಲೆ ಕ್ಲಾಸ್ ರೂಮ್ನ ಕೊಟ್ಟಿದ್ದೀವಿ. ಸೊ ಇದು ಗ್ರೌಂಡು ಪ್ಲಸ್ ಫಸ್ಟು ಮಾಡಿ ಮಿಕ್ಕಿದ ಜಾಗನ ಯಾವ ರೀತಿ ನೆಕ್ಸ್ಟು ಆಟಾಡೋದಕ್ಕೆ ಮತ್ತೊಂದು ಮಾಡ್ಕೋಬೇಕು, ಅದನ್ನು ಪಾರ್ಟಿಷನ್ನು ಮತ್ತೊಂದು ಮಾಡಿ ಈ ಜನಕ್ಕೆ ಅನುಕೂಲ ಆಗಂಗೆ ಮಾಡ್ತೀವಿ. ಮತ್ತು ಪಕ್ಕದಲ್ಲಿರುವಂಥ ಮೆಳೆಕೋಟೆ ಶಾಲೆಗೆ ವಿಶೇಷವಾಗಿ ಸನ್ಮಾನ್ಯ ಸಂಸದರು ಅಲ್ಲೇ ಓದಿದ್ದಂಥದ್ದು, ಅದಕ್ಕೆ 1,00,000 ರೂಪಾಯಿ ದುಡ್ಡು ಕೊಟ್ಟು ಸುಮಾರು 5-6 ವರ್ಷದಿಂದ ಡೆವಲಪ್ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಅಲ್ಲೂ ಕೂಡ ಬೇಕು ಅಂತ ಹೇಳ್ತಿದ್ದಾರೆ, ಅದನ್ನು ಕೂಡ ದುಡ್ಡನ್ನು ಕೊಟ್ಟು ಮಾಡ್ತೀವಿ. ಈ ಜಾಗಕ್ಕೆ ಇನ್ನೇನು ಬೇಕು ನಾನು ಚೆಕ್ ಮಾಡಿ ಇದನ್ನು ನಾನು ಮಾಡುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಇನ್ನು ನಗರ ಪಾಲಿಕೆ ಸದಸ್ಯರಾದ ಮನು, ಧರಣೇಂದ್ರ ಕುಮಾರ್, ನಾಮಿನಿ ಸದಸ್ಯ ತ್ಯಾಗರಾಜ ಸ್ವಾಮಿ, ನಗರಸಭೆ ಮಾಜಿ ಉಪಾಧ್ಯಕ್ಷ ಹನುಮಂತರಾಯಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮ ನಾಯ್ಕ್, ಮುಖಂಡರಾದ ನಂದೀಶ್, ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಣ್ಣೆರಾಜು, ಅಮುಕ್ ಟಿವಿ, ತುಮಕೂರು. ವೀರಶೈವ ಲಿಂಗಾಯುತ ಮಹಾಸಭಾದಿಂದ ಬೆಂಗಳೂರು ವಿಭಾಗ ಮಟ್ಟದ ಯುವ ಹಾಗೂ ಮಹಿಳಾ ಘಟಕ ನಿರ್ವಾಹಕ ಸಮಿತಿ ಸದಸ್ಯರು 2 ದಿನಗಳ ಕಾರ್ಯಾಗಾರ ನವೆಂಬರ್ 12 ಮತ್ತು 13ರಂದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಏರ್ಪಡಿಸಲಾಗಿದೆ. ವೀರಶೈವ ಲಿಂಗಾಯುತ ಸಮುದಾಯ ಸಂಘಟನೆ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಯುವ ಹಾಗೂ ಮಹಿಳಾ ಘಟಕಗಳ ಕಾರ್ಯನಿರ್ವಾಹಕರ ಸದಸ್ಯರಿಗೆ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ಹೀಗೆಂದು ಕಾರ್ಯಾಗಾರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸಾಗರನಹಳ್ಳಿ ನಟರಾಜ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನವೆಂಬರ್ 12 ಮತ್ತು 13ರಂದು ಸಿದ್ಧಗಂಗಾ ಮಠದ ವಸ್ತು ಪ್ರದರ್ಶನ ಆವರಣದಲ್ಲಿ ಕಾರ್ಯಾಗಾರ ವ್ಯವಸ್ಥೆಯಾಗಿದೆ. ಹರುಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ನಡೆಯುವ ಈ ಕಾರ್ಯಾಗಾರದಲ್ಲಿ ಬೆಂಗಳೂರು ವಿಭಾಗದ 9 ಜಿಲ್ಲೆಗಳ ಘಟಕಗಳ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದರು. ಇನ್ನು ತುಮಕೂರು ವೀರಶೈವ ಸಮಾಜ ಸೇವಾ ಸಮಿತಿ ಅಧ್ಯಕ್ಷ ಟಿಬಿ ಶೇಖರ್, ಸಮಿತಿ ಸಂಚಾಲಕ ಮೋಹನ್ ಕುಮಾರ್ ಪಾಟೀಲ್, ಮಹಾಸಭಾದ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುಕ್ತಾಂಬ ಬಸವರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅನೇಕ ನಾಡಿನ ಅರಗುರು ಚರಮೂರ್ತಿಗಳ ಸನ್ನಿಧಾನದಲ್ಲಿ ನಡೀತದೆ, ಮತ್ತು ಎಲ್ಲ ಸಮಾಜದ ಪ್ರಮುಖರ ಸಹಕಾರದಿಂದ ಎಲ್ಲ ವರ್ಗಗಳ ಯಾವ ಉಪಪಂಗಡಗಳ ಭೇದ ಭಾವ ಇಲ್ಲದೆ ಎಲ್ಲ ವರ್ಗಗಳ ಎಲ್ಲ ಉಪವಿಭಾಗ ಪಂಗಡಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೀತದೆ. ವೀರಶೈವ ಮಹಾಸಭಾ ಕಾರ್ಯಕ್ರಮಗಳನ್ನು ಜನರ ಬಳಿಗೆ ಹೋಗಿ ನಡೆಸ್ತಾ ಇದೆ. ಈ ಕಾರ್ಯಕ್ರಮದ ಒಂದು ಅಂಗವಾಗಿ ಬೆಂಗಳೂರು ವಿಭಾಗ ಮಟ್ಟದಲ್ಲಿ ತುಮಕೂರು ಜಿಲ್ಲೆಯ ಪುಣ್ಯಭೂಮಿ ಸಿದ್ಧಗಂಗಾ ಮಠದ ವಸ್ತು ಪ್ರದರ್ಶನ ಆವರಣದಲ್ಲಿ ಮುಂದಿನ ನವೆಂಬರ್ 12 ಮತ್ತು 13ನೇ ತಾರೀಕು ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ 9 ಜಿಲ್ಲೆಯ ನಮ್ಮ ಎಲ್ಲ ಘಟಕಗಳು, ಕರ್ನಾಟಕ ರಾಜ್ಯ ಘಟಕ, ವುಮೆನ್ಸ್ ವಿಂಗ್, ಮಹಿಳಾ ಘಟಕ, ಯುವ ಘಟಕ ಮತ್ತು ತಾಲೂಕು ಘಟಕಗಳಲ್ಲಿ ಎಲ್ಲ ಥರದ ಘಟಕಗಳ ಎಲ್ಲ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು, ಅಂದರೆ 2,649 ಜನ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರು ಇದ್ದಾರೆ. ಆ ಸದಸ್ಯರುಗಳಿಗೆ ಒಂದು ದಿನದ ಕಾರ್ಯಾಗಾರ ಇದೆ. 12ನೇ ತಾರೀಕು ಊಟ ಹಾಕಿದ್ರು, ಅವತ್ತಿಂದಲೂ ಇನ್ನೂ ಸಮಸ್ಯೆಗಳು ನಮ್ಮ ಸುತ್ತಮುತ್ತ. ಎಷ್ಟೇ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ನಾವು ಸಮಾಜದಲ್ಲಿ ಎಲ್ಲ ರಂಗಗಳಲ್ಲಿ ಮುಂದುವರೆದರೂ ಕೂಡ ನಮ್ಮ ಸ್ಥಿತಿ ಏನಾಗಿದೆ ಅಂದರೆ ಈ ಆಮೆ ಮತ್ತು ಇಲಿ ಓಡ್ದಂಗಾಗಿದೆ. ಮುಂಚೆ ಈ ಇಲಿ ಏನು ಓಡ್ತಾ ಇತ್ತು, ಫಾಸ್ಟಾಗಿ ಓಡ್ತಾ ಇತ್ತು, ಆಮೆ ನಿಧಾನ ಕೊಡ್ತಾ ಇತ್ತು ಅಂತ ಒಂದು ಸ್ಟೋರಿ ಕೇಳಿದ್ರಿ ನೀವು. ಪಾವಗಡ ಜೆಡಿಎಸ್ ಈ ಬಾರಿ ಗೆಲ್ಲುವುದು ಖಚಿತ. ಆದರೆ ಕೆಎಂ ತಿಮ್ಮರಾಯಪ್ಪರವರ ಬದಲಿಗೆ ಹೊಸಬರಿಗೆ ಸ್ಥಾನ ನೀಡಿದರೆ ಮಾತ್ರವೇ ಗೆಲುವು ಸಾಧ್ಯ ಎಂದು ಜೆಡಿಎಸ್ನ ಮುಖಂಡ ಹಾಗೂ ದಲಿತ ಹಿರಿಯ ಮುಖಂಡ ಎಸ್ ಹನುಮಂತರಾಯಪ್ಪ ಆರೋಪಿಸಿದ್ದಾರೆ. ಪಾವಗಡ ಎಸ್ಸಿ ರಿಸರ್ವೇಷನ್ ಉಳ್ಳಂತಹ ಪಾವಗಡ ಕ್ಷೇತ್ರದಲ್ಲಿ ಅತಿ ಹೆಚ್ಚು ದಲಿತ ಮತಗಳು ಉಳ್ಳವ ಕ್ಷೇತ್ರ ಇದಾಗಿದೆ. ಜೆಡಿಎಸ್ ಪಕ್ಷಕ್ಕೆ 2 ಬಾರಿ ಗೆಲುವು ಸಾಧಿಸಲು ದಲಿತ ಸಮುದಾಯ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿತ್ತು. ಆದರೆ ದಲಿತರ ಅಭಿವೃದ್ಧಿ ಮಾತ್ರ ಶೂನ್ಯ. ಸರ್ಕಾರದ ಯೋಜನೆಯನ್ನು ಹಿಡಿದು ನನ್ನ ಅಭಿವೃದ್ಧಿ ಸಾಧನೆ ಎಂಬುದಾಗಿ ಹೇಳಿಕೊಳ್ಳಲು ಮುಂದಾಗಿದ್ದಾರೆ. ಯಾವುದೇ ರಂಗದಲ್ಲಿ ದಲಿತರನ್ನು ಗುರುತಿಸಿಲ್ಲ. ನಾವು ಪ್ರಮಾಣವಾಗಿ ಜೆಡಿಎಸ್ನವರು, ಆದರೆ ಪಕ್ಷದಲ್ಲಿ ಅಭ್ಯರ್ಥಿ ಈ ಬಾರಿ ಬದಲಾವಣೆಗೊಂಡರೆ ಮಾತ್ರ ಜೆಡಿಎಸ್ ಗೆಲ್ಲಲು ಸಾಧ್ಯ. ಈ ಭಾಗದ ದಲಿತರು ಬಹಳಷ್ಟು ಬೇಸರಗೊಂಡಿದ್ದಾರೆ. ಪ್ರತಿಯೊಂದು ಸಮುದಾಯಕ್ಕೆ ಸೇರಿದ ವಸತಿ ನಿಲಯಗಳು ಇವೆ, ಆದರೆ ದಲಿತ ಸಮುದಾಯಕ್ಕೆ ಏಕೆ ಮಾಡಿಲ್ಲ ಎಂದರು.
ಎಷ್ಟು ಶ್ರಮಿಸಿದ್ದೇನೆ, ದಲಿತರ ಪರ ನಾನು ಕೆಲಸ ಮಾಡಿದ್ದೇನೆ, ಈ ಬಾರಿ ನನಗೆ ಆಶೀರ್ವಾದ ಇದೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಹೇಳ್ಕೊಂಡು ಓಡಾಡ್ತಾರೆ. ದಲಿತರ ಪರವಾಗಿ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ ನಿಮ್ಮ ಮುಂದೆ ಇರ್ತಿದ್ದಾರೆ. ದಲಿತರು ಪಾವಗಡ ಟೌನ್ಗೆ ಪಾವಗಡ ಪಟ್ಟಣಕ್ಕೆ ಬಂದಾಗ ಎಲ್ಲಾದರೂ ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಬೆಲೆ ಅನ್ನೋದು, ಒಂದು ಸ್ಥಳ ಅನ್ನೋದು, ಒಂದು ಜಾಗ ಅನ್ನೋದು ಮಾಡಿಕೊಟ್ಟಿರ್ತಕ್ಕಂಥ ಯೋಗ್ಯತೆ ನಿಮಗಿದೆಯಾ? ಜಾಗ ಆದರೆ ಯಾವ ರೀತಿ ಜಾಗ ಏನು? ಎಲ್ಲಿಗೋದರೂ ಎಸ್ ಸಿಗಳಿಗೆ ಪ್ರತ್ಯೇಕವಾಗಿ ಒಂದು ಹಾಸ್ಟೆಲ್ ಕಟ್ಸೋದು, ಒಂದು ಸ್ಕೂಲ್ ಕಟ್ಸೋದು, ಒಂದು ಭವನ ಕಟ್ಸೋದು, ಇನ್ನೊಂದು ಕಟ್ಸೋದು, ಎಲ್ಲ ತಾಲೂಕುಗಳಲ್ಲೂ ಮಾದಿಗ ಜನಾಂಗಕ್ಕೆ ಪ್ರತ್ಯೇಕವಾದಂಥ ಜಾಗ ಸ್ಥಳ ನಿಗದಿ ಮಾಡಿದ್ದಾರೆ. ಇದು ಬೇರೆ ಬೇರೆ ಪಕ್ಷಗಳ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ಮಾಡಿದ್ದೀನಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ, ಇನ್ನೊಂದು ಕಟ್ಟಿದ್ದಾರೆ ಅಂತ ಬೇಕಿಲ್ಲ. ಆದರೆ ಮಾದಿಗರಿಗೆ ಪ್ರತ್ಯೇಕವಾಗಿ ಕಟ್ಟಿರ್ತಕ್ಕಂಥ ಭವನ ಇಲ್ಲಿ ಅಂದರೆ ಪ್ರತ್ಯೇಕ ಸಮುದಾಯ ವಿಚಾರವಾಗಿ ಕಟ್ತಾ ಇದ್ದಾರೆ. ಇಲ್ಲಿ ಬೇರೆ ಸಮುದಾಯ ಹಂಗೆ ಯಾರು ಕಟ್ಕೊಟ್ಟಿಲ್ಲ? ದಲಿತರು ಅಂದರೆ ಎಲ್ಲರೂ ಸೇರ್ತಾರೆ. ಇಲ್ಲಿ ನಿರ್ಣಾಯಕ ಮತಗಳನ್ನು ಹೊಂದಿರತಕ್ಕಂಥ ಮಾದಿಗ ಜನಾಂಗಕ್ಕೆ ನೀರು ಮಾಡಿರ್ತಕ್ಕಂಥ ಉತ್ತಮವಾದ ಅದನ್ನು ನಮ್ಮ ಜಾತಿ ಜನಾಂಗ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಿಕೊಂಡು ಬಂದಿರತಕ್ಕಂಥ ಜಾತಿಯವರಾಗಿದ್ದೇವೆ, ಜನಾಂಗದವರ ಮೊದಲಿನಿಂದಲೂ ಸಿದ್ದರಾಯಪ್ಪನಿಗೆ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದಾಗಲಿಂದ ಬೆಂಬಲಿಸಿಕೊಂಡು ಬಂದಿದೆ. ಆದರೆ ಈ ಜಾತಿ ಜನಾಂಗಕ್ಕೆ ಮಾಡಿರ್ತಕ್ಕಂಥ ಸಿದ್ದರಾಯಪ್ಪ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಸಹಿಸಲಾರದೆ, ಉದಾಹರಣೆಗೆ ಇಡೀ ಪಾವಗಡ ತಾಲೂಕಿನಲ್ಲಿರ್ತಕ್ಕಂಥ 50,000 ಜನಸಂಖ್ಯೆ ಮತದಾರರಿರ್ತಕ್ಕಂಥ ಮಾದಿಗ ಜನಾಂಗವನ್ನು ಕಡೆಗಣಿಸಿ ಎರಡು ಸಲ MLA ಆಗಿರ್ತಕ್ಕಂಥ ಮಾನ್ಯ ಶಾಸಕ ಮಾಜಿ ಶಾಸಕ ಸಿದ್ದರಾಯಪ್ಪನವರು ನಮ್ಮ ಮಾದಿಗ ಜನಾಂಗ ಪಾವಗಡ ಟೌನ್ಗೆ ಬಂದು ನಿಲ್ಲಬೇಕಾದಂಥ ಒಂದು ನಿರ್ಜಿತವಾದಂಥ ಜಾಗ ತೋರಿಸ್ಕೊಡು ಅಂತ ಕೇಳಿದ್ರು, ಇಲ್ಲವರೆಗೂ ಮಾಡಿಲ್ಲ. ಎಲ್ಲ ಜಾತಿ ಉಪಜಾತಿಗಳಿಗೆ ಈ ಪಾವಗಡ ಟೌನಲ್ಲಿ ಹಾಸ್ಟ್ಲು ಮತ್ತು ಇತರೆ ವಿದ್ಯಾರ್ಥಿಗಳ ಸೌಲಭ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಸರ್ಕಾರದ ನಿಯಮಗಳಲ್ಲಿ ನಮ್ಮ ಜಾತಿ ಜನಾಂಗಕ್ಕೆ ಅಂದರೆ ಮಾದಿಗ ಜನಾಂಗಕ್ಕೆ ನಿಂತುಕೊಳ್ಳಲು ಜಾಗ ಇಲ್ಲದಂತೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಸಿದ್ದರಾಯಪ್ಪನನ್ನು ನಾವು ವಿರುದ್ಧ ಮಾಡ್ತಿದ್ದೇವೆ. ಚಿಂತಾಮಣಿ ನಗರಸಭೆ ಕಚೇರಿಯಲ್ಲಿ ಕಟ್ಟಡ ನಿರ್ವಹಣೆ ಮಾಡದೇ ಇರೋದ್ರಿಂದ ಮಳೆ ನೀರು ಜಿನುಗಿ ಸದ್ಯ ನಗರಸಭೆ ಕಚೇರಿಯ ಕಟ್ಟಡ ಮೇಲ್ಛಾವಣಿ ಸೋರುತ್ತಿದ್ದು, ಜಿನುಗುತ್ತಿರುವ ನೀರಿನಿಂದಾಗಿ ಕಚೇರಿಯಲ್ಲಿ ನೀರು ಸುರಿದ ಪರಿಣಾಮ ಕಚೇರಿಯಲ್ಲೆಲ್ಲ ಕೆಸರು ಉಂಟಾಗಿದೆ. ಇನ್ನು ನಗರಸಭೆ ಕಚೇರಿ ರೆಕಾರ್ಡ್ ರೂಮ್ಗೆ ಇಲ್ಲಿನ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಪ್ರತಿನಿತ್ಯ ಓಡಾಡುತ್ತಿದ್ದಾರೆ. ಇದನ್ನು ಕಂಡ ಕಚೇರಿಯ ಅಧಿಕಾರಿಗಳು ಮತ್ತು ಪೌರಾಯುಕ್ತರ ಕಚೇರಿಯಲ್ಲಿ ನೀರಿನಲ್ಲಿ ಓಡಾಡಿಕೊಂಡು ದಿನಗಳು ಕಳೆಯುವಂತಾಗಿದೆ. ನಗರದಲ್ಲೆಲ್ಲೆಡೆ ಸ್ವಚ್ಛತೆ ಮಾಡುವ ನಗರಸಭೆ ತನ್ನ ಕಚೇರಿಯ ಕಟ್ಟಡವನ್ನೇ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಕಟ್ಟಡ ಸೋರುತ್ತಿದೆ. ಊರಿಗೆಲ್ಲ ಬುದ್ಧಿ ಹೇಳಬೇಕಾದ ನಗರಸಭೆ ಅಧಿಕಾರಿಗಳು ತನ್ನ ಕಚೇರಿ ಇಷ್ಟೊಂದು ಅಧ್ವಾನವಾದರೆ ಇನ್ನು ನಗರದ ನಿರ್ವಹಣೆಯ ಕತೆ ಏನು ಅಂತ ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ. ಅಲ್ಲ, ಇಲ್ಲಿ ಅಧಿಕಾರಿ ಬರ್ತಾ ಇದಾರೆ ಹೋಗ್ತಾ ಇದಾರೆ ಇದ್ರ ಬಗ್ಗೆ? ಅಲ್ಲ, ಇವರು ಪೌರಾಯುಕ್ತರು ವಸೂಲು ಬಂದಿದ್ದಾರೆ, ಅವ್ರು ನೋಡ್ತಾರೋ ಇವರು ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಅಧಿಕಾರಿಗಳೇ ಇಲ್ವಾ ಇಲ್ಲಿ ನಗರಸಭೆ? ಅಧಿಕಾರಿಗಳು ಇದ್ದಾರೆ, ಆದರೆ ಇದ್ರ ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಷ್ಟೇ. ಗೊತ್ತಾಗೋದು. ಅಲ್ಲ, ಇಲ್ಲಿ ಅಧಿಕಾರಿ ಬರ್ತಾ ಇದಾರೆ ಹೋಗ್ತಾ ಇದಾರೆ ಇದ್ರ ಬಗ್ಗೆ? ಅಲ್ಲ, ಇವರು ಪೌರಾಯುಕ್ತರು ವಸೂಲು ಬಂದಿದ್ದಾರೆ, ಅವ್ರು ನೋಡ್ತಾರೋ ಇವರು ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಅಧಿಕಾರಿಗಳೇ ಇಲ್ವಾ ಇಲ್ಲಿ ನಗರಸಭೆ? ಅಧಿಕಾರಿಗಳು ಇದ್ದಾರೆ, ಆದರೆ ಇದ್ರ ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಷ್ಟೇ. ಗೊತ್ತಾಗೋದು. ಅಲ್ಲ, ಇಲ್ಲಿ ಅಧಿಕಾರಿ ಬರ್ತಾ ಇದಾರೆ ಹೋಗ್ತಾ ಇದಾರೆ ಇದ್ರ ಬಗ್ಗೆ? ಅಲ್ಲ, ಇವರು ಪೌರಾಯುಕ್ತರು ವಸೂಲು ಬಂದಿದ್ದಾರೆ, ಅವ್ರು ನೋಡ್ತಾರೋ ಇವರು ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಅಧಿಕಾರಿಗಳೇ ಇಲ್ವಾ ಇಲ್ಲಿ ನಗರಸಭೆ? ಅಧಿಕಾರಿಗಳು ಇದ್ದಾರೆ, ಆದರೆ ಇದ್ರ ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಷ್ಟೇ. ಇನ್ನು ಗುಂಡ್ಲುಪೇಟೆ ತಾಲೂಕಿನ ಬೆಳವಾಡಿ ಗ್ರಾಮದಲ್ಲಿ ಹಸುವೊಂದು 3 ಕರುಗಳಿಗೆ ಜನ್ಮ ನೀಡಿ ಆಶ್ಚರ್ಯ ಮೂಡಿಸಿದೆ. ಗ್ರಾಮದ ಬಸಣ್ಣ ಎಂಬುವರಿಗೆ ಸೇರಿದ ಹಸು ಇದಾಗಿದ್ದು ಹಬ್ಬದ ಸಮಯದಲ್ಲಿ ಮನೆಯಲ್ಲಿ ಸಂತಸ ತಂದಿದೆ. ಗುಂಡ್ಲುಪೇಟೆ ತಾಲೂಕಿನ ಬೆಳವಾಡಿ ಗ್ರಾಮದ ರೈತ ಬಸವಣ್ಣ ಎಂಬುವರು ಸಾಕಿದ ಹಸು 3 ಗಂಡು ಕರು ಮರಿಗಳಿಗೆ ಜನ್ಮ ನೀಡಿರುವುದು ಪಾಲಕರಲ್ಲಿ ಸಂತಸ ಮೂಡಿದೆ. ಒಂದು ಹಸು 1 ಅಥವಾ 2 ಕರುಗಳಿಗೆ ಜನ್ಮ ನೀಡುವುದು ಸಾಮಾನ್ಯ, ಆದರೆ ಇದೀಗ ಹಸುವೊಂದು 3 ಕರುಗಳಿಗೆ ಜನ್ಮ ನೀಡಿರುವುದು ಈ ಮಾಹಿತಿ ತಿಳಿಯುತ್ತಿದ್ದಂತೆ ಅಕ್ಕಪಕ್ಕದ ಮನೆಯವರೆಲ್ಲ ಬಸವಣ್ಣ ಅವರ ಮನೆಗೆ ಆಗಮಿಸುತ್ತಿದ್ದಾರೆ. ಕೊಟ್ಟಿಗೆಗೆ ತೆರಳಿ ಹಸು ಮತ್ತು ಕರುಗಳನ್ನು ಕುತೂಹಲದಿಂದ ನೋಡುತ್ತಿದ್ದಾರೆ. ಹಸುವು 1 ಅಥವಾ 2 ಕರುಗಳಿಗೆ ಜನ್ಮ ನೀಡುವುದನ್ನು ನೋಡಿದ್ದೇವೆ, ಆದರೆ 3 ಕರುಗಳಿಗೆ ಜನ್ಮ ನೀಡಿರುವುದು ಬಹಳ ಅಪರೂಪದ ಸಂಗತಿಯಾಗಿದೆ ಎಂದು ಪಶುವೈದ್ಯರು ತಿಳಿಸಿದ್ದಾರೆ.
ನೂತನವಾಗಿ ಗುಡಿಬಂಡೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಕಡೇಹಳ್ಳಿ ಆದಿರೆಡ್ಡಿ ಅವರ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಲಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ನೂತನ ಗುಡಿಬಂಡೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಕಡೇಹಳ್ಳಿ ಆದಿರೆಡ್ಡಿರವರಿಗೆ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ನೀಡುವ ಮೂಲಕ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಮಾಜಿ ಸಂಸದ, ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಮಯದಲ್ಲಿ ಮಾಜಿ ಸಂಸದ ಎಂ ವೀರಪ್ಪ ಮೊಯ್ಲಿ ಮಾತನಾಡಿ, ನಾನು ಕೇಂದ್ರ ಇಂಧನ ಸಚಿವನಾಗಿದ್ದಾಗ ಕಡಿಮೆ ಬೆಲೆಯಲ್ಲಿ ಅಡುಗೆ ಅನಿಲ ನೀಡುತ್ತಿದ್ದೆ. ನಾವು ಅಧಿಕಾರದಲ್ಲಿದ್ದಾಗ ಪೆಟ್ರೋಲ್ ಡೀಸೆಲ್ ಕಡಿಮೆ ಬೆಲೆಯಲ್ಲಿ ಇತ್ತು. ಇದೀಗ 100 ಗಡಿ ದಾಟಿದೆ. ಎತ್ತಿನಹೊಳೆ, ಕೆಸಿ ವ್ಯಾಲಿ ಹಾಗೂ ಹೆಚ್ಎನ್ ವ್ಯಾಲಿ ಸಹ ಮಧ್ಯದಲ್ಲೇ ಸಲ್ಲಿಸಲಾಗಿದೆ. ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡುತ್ತಿಲ್ಲ ಬಿಜೆಪಿ ಸರ್ಕಾರ ಎಂದರು. ಮಧ್ಯಮ ನೀರಾವರಿ ಒಂದು ಯೋಜನೆ 20 ಕೋಟಿಗೆ ಸ್ಯಾಂಕ್ಷನ್ ಮಾಡಿದ್ದು ಬಜೆಟ್ನಲ್ಲಿ ಸೇರಿಸಿದ್ದೀವಿ. ಆದರೆ ಒಂದು ಪೈಸೆ ಇವರು ಈ ಸರ್ಕಾರಕ್ಕೆ ಖರ್ಚು ಮಾಡಲಿಲ್ಲ. ವಾಪಸ್ ಪಡೆದ ಗೊತ್ತಿಲ್ಲ. ಒಟ್ಟಾರೆ ಹಣ ಒಂದು ಪೈಸೆ ಕೂಡ ಈ ಬಗ್ಗೆ ಖರ್ಚು ಮಾಡಲಿಲ್ಲ. ನಾವು ಸಿದ್ದರಾಮಯ್ಯ ಇರುವಾಗ, ಸಮ್ಮಿಶ್ರ ಸರ್ಕಾರ ಇರುವಾಗ ನಾವು ಅನೇಕ ತಾಲೂಕುಗಳನ್ನು ಮಾಡಿದ್ವಿ. ಆ ತಾಲೂಕು ಸ್ಯಾಂಕ್ಷನ್ ಮಾಡುವಾಗ ಆ ಕಟ್ಟಡಕ್ಕೆ ಬೇಕಾದ ಹಣ ಬಜೆಟ್ನಲ್ಲಿ ನಮ್ಮ ಕಾರ್ಕಳದಲ್ಲಿ ಕೂಡ ಒಂದು ತಾಲೂಕು, ಹೊಸ ತಾಲೂಕು ಹೆಬ್ರಿ ತಾಲೂಕು ಮಾಡಿದೆವು. 5 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಇಟ್ಟು ಈಗ ಕಟ್ಟಡ ಉದ್ಘಾಟನೆ ಕೂಡ ಆಗಿದೆ. ನಂತರ ಮಾತನಾಡಿದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಕಾರ್ಯಕರ್ತರ ಶ್ರಮವೇ ಪಕ್ಷದ ಶಕ್ತಿ. ಕೇವಲ ಒಂದು ಸಂದೇಶಕ್ಕೆ ಎಲ್ಲರೂ ಬಂದು ಕಾಂಗ್ರೆಸ್ ಪಕ್ಷದ ಶಕ್ತಿ ತೋರಿಸಿದ್ದಾರೆ. ಬೇರೆ ಪಕ್ಷದ ಕಾರ್ಯಕ್ರಮಕ್ಕೆ 500 ಕೊಡಬೇಕು, ಆದರೆ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಪಕ್ಷದ ಅಭಿಮಾನದಿಂದ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡ ಪಕ್ಷ. ಕಾಂಗ್ರೆಸ್ ಪಕ್ಷ ಎಂದರೆ ಗುಡಿಬಂಡೆ ಅನ್ನೋ ತರ ಸಂಘಟನೆ ಮಾಡಬೇಕು ಎಂದರು. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ತರ ಆಗುತ್ತೆ, ಬೇಡ ಅದನ್ನ ಹೇಳಕ್ಕೆ. ಯಾರೋ ಮೆಂಬರ್ಗಳು, ಯಾರೋ ಅಧ್ಯಕ್ಷರು, ಇದು ಯಾವ ರಾಜಕೀಯ ರೀ? ಹಣ ಕೊಟ್ಟು ರಾಜಕೀಯ ಮಾಡಲಿಲ್ಲ ಅಂದ್ರೆ ಇದು ಮಾಡಕ್ ಸಾಧ್ಯನಾ? ನೀವಲ್ಲಿ ಹಾಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಾನು ಕಾಂಗ್ರೆಸ್ ಅಲ್ಲಿ ನಿಮ್ಮೆಲ್ಲರ ಮತದಿಂದ ಇವತ್ತು ಶಾಸಕನ ಆಗಿದ್ದೀನಿ. ನಿಮ್ಮ ಆಶೀರ್ವಾದದಿಂದ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಬಂದ್ರು. ನೀವು ಬಿಜೆಪಿ ಬಂದ್ಬಿಡಿ, ನಿಮ್ಮ ಮಿನಿಸ್ಟರ್ ಮಾಡ್ತೀವಿ, ಇಷ್ಟು ಹಣ ಕೊಡ್ತೀವಿ, ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ವಿಖ್ಯಾತ ಸ್ಥಾನದಾನ ಕೊಡ್ತೀವಿ ಅಂತ ನಾನೊಂದೇ ಮಾತಾಡಿದೆ. ಜನ ಸುತ್ತಾರೆಡ್ಡಿ ಕಾಂಗ್ರೆಸ್ ನಲ್ಲಿರ್ತಾನೆ, ನಿಯತ್ತಾಗಿರ್ತಾನೆ, ಯಾವತ್ತು ಬೇರೆಯವ್ರ ಬಾಗಿಲಿಗೆ ಹೆಜ್ಜೆ ಇಡಲ್ಲ ಅಂತ ಮತ ಕೊಟ್ಟಿದ್ದಾರಪ್ಪ. ಆ ಒಂದು ವಿಶ್ವಾಸಕ್ಕೆ ದ್ರೋಹ ಬಗೆದು ಯಾವ ರಾಜಕೀಯನು ಬೇಕಾಗಲ್ಲ, ಯಾವ ಹಣನೂ ಬೇಕಾಗಂತ ನೇರವಾಗಿ ಹೇಳಿದ್ದೀನಿ ನಾವು. ಇನ್ನು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ ಕೃಷ್ಣೇಗೌಡ, ಪ್ರಕಾಶ್ ಮಾತನಾಡಿದರು. ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೃಷ್ಣಪ್ಪ, ಕೃಷ್ಣೇಗೌಡ, ಅಂಬರೀಶ್, ರಿಯಾಜ್ ಪಾಷಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಮೇಲ್ಯ ಕೆರೆ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಕೆರೆ ಅಭಿವೃದ್ಧಿಪಡಿಸಲು ಒತ್ತಾಯಿಸಿ ನಗರದ ಹೊರವಲಯದ ಗೌರಿಬಿದನೂರು ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ಮೇಲ್ಯ ಕೆರೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಎನ್ಆರ್ ರವಿಚಂದ್ರ ರೆಡ್ಡಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಭಾರೀ ಮಳೆಯಿಂದ ಮೇಲ್ಯ ಕೆರೆಯ ಒಳ ಹರಿವು ಹೆಚ್ಚಾಗಿ ಕೆರೆ ಕಟ್ಟೆ ಶಿಥಿಲಗೊಂಡು 2 ಬಾರಿ ಒಡೆದು ಅಪಾರ ಪ್ರಮಾಣದ ನೀರು ಪೋಲು ಆಗಿದೆ. ಇದು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದರು. ಮೇಲ್ಯ ಕೆರೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಇದನ್ನ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಈ ಹೋರಾಟದ ಉದ್ದೇಶ ಮೇಲ್ಯ ಕೆರೆ ಅಭಿವೃದ್ಧಿಪಡಿಸಬೇಕು, ಓಡಿ ಹೊಡೆದಿದೆ, ಓಡಿಯನ್ನು ಅಭಿವೃದ್ಧಿಪಡಿಸಬೇಕು. ಹಾಗೆಯೇ ಆ ಹುಣಸೇನಹಳ್ಳಿಗೆ ಹೋಗುವಂತಹ ಹಳ್ಳಗಳಿಗೆ
ಸೇತುವೆಗಳನ್ನು ನಿರ್ಮಿಸಬೇಕು. ದಿನ್ನೆ ಹುಣಸೇನಹಳ್ಳಿಯಿಂದ ಜಿಗರೆಡ್ಡಳ್ಳಿವರೆಗೂ ರಸ್ತೆ ತುಂಬ ಹದಗೆಟ್ಟಿದೆ, ಅದನ್ನು ಸರಿ ಮಾಡಬೇಕು ಅನ್ನೋಂಥದ್ದು. ಹಾಗೆಯೇ ಕೆರೆ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಈ ಒಂದು ಹೋರಾಟವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ. ಅದು ಭಾಗವಾಗಿ ಇಲ್ಲಿಗೆ ನಮ್ಮ ಪ್ರತಿಭಟನಾ ನಿರತ ಸ್ಥಳಕ್ಕೆ ಗೌರಿಬಿದನೂರು ತಾಲೂಕಿನ ಶಾಸಕರು, ಹಾಗೆ ತಹಸೀಲ್ದಾರರು, ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು, ಪಿ ಡಬ್ಲ್ಯೂ ಅಧಿಕಾರಿಗಳು, ಇಒ ಅವರು ಬಂದು ಪ್ರತಿಭಟನಾ ನಿರತರನ್ನು ಮಾತಾಡಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಒಂದು ಎರಡು ಮೂರು ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಆಗಮಿಸಿ ಹೋರಾಟಗಾರರ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ, ಮೇಲಿಯ ಕೆರೆ ಅಭಿವೃದ್ಧಿಗೆ 4,10,00,000 ಮತ್ತು ಜಗರೆಡ್ಡಿ ಹಳ್ಳಿಯಿಂದ ಹುಣಸೇನಹಳ್ಳಿ ರಸ್ತೆ ಅಭಿವೃದ್ಧಿಗೆ 3,40,00,000 ರು ನೀಡಲು ಸರ್ಕಾರ ಅನುಮತಿ ನೀಡಿದೆ. ಇನ್ನು ಎರಡು ತಿಂಗಳಲ್ಲಿ ಈ ಎಲ್ಲ ಬೇಡಿಕೆಗಳು ಈಡೇರಿಸುವುದಾಗಿ ತಿಳಿಸಿದರು. ಮಳೆಯಿಂದ ತೂಬು ಕಾಲುವೆ ಕಿತ್ಕೊಂಡು ಹರಿದೋಯ್ತು, ನೀರೆಲ್ಲ ಹೊರಟೋಯ್ತು. ಮತ್ತು ತತ್ಕ್ಷಣ ನಾವು ಅದನ್ನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಯಾಕೆಂದರೆ ನೀರು ರಭಸ ಜಾಸ್ತಿ ಹೋಗ್ತಾ ಇತ್ತು. ರಭಸ ಕಡಿಮೆ ಆದಮೇಲೆ ಒಂದು ಡೈವರ್ಟ್ ಕೆನಾಲ್ ಮಾಡಿಕೊಂಡು ಡೈವರ್ಟ್ ಮಾಡುವಂಥ ಕಟ್ಟಡವನ್ನು ಕಟ್ಟಿಕೊಂಡು ಮತ್ತು ಅಲ್ಲಿ ತಾತ್ಕಾಲಿಕವಾಗಿ ಮೂಟೆಗಳನ್ನು ತುಂಬಿ ಅದನ್ನು ಆ ತೂಬನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸ ಆಯಿತು. ಆಮೇಲೆ ಅದೇ ರೀತಿ ನೀರನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಿಮಗೆ ಗೊತ್ತಿದೆ ಎಷ್ಟು ಶ್ರಮ ವಹಿಸಿದ್ದೀವಿ, ಇಲಾಖೆ ಆಗಲಿ ನಾನಾಗಲಿ ಕೂಡ. ಏನು ಕೆರೆ ನೀರು ಹೋಗಿದ್ದು ತಾವೆಲ್ಲ ಕೂಡ ಬೇಜಾರು ಮಾಡಿಕೊಂಡ್ರಿ, ಕೆರೆ ಹೊರಟೋಯ್ತು, ನೀರೇ ಹೋಯಿತು ಅಂತ ಅದನ್ನು ತುಂಬಿಸುವಂಥ ಕೆಲಸ ಮಾಡಿದ್ವಿ. ಇದೇ ವೇಳೆಯಲ್ಲಿ ತಹಸೀಲ್ದಾರ್ ಎಚ್ ಶ್ರೀನಿವಾಸ್, ಇಒ ಹರೀಶ್, ಸಣ್ಣ ನೀರಾವರಿ ಅಧಿಕಾರಿ ರೂಪಾ, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಚಂದ್ರಶೇಖರ್, ಮೇಳ್ಯ ಕೆರೆ ಅಭಿವೃದ್ಧಿ ಹೋರಾಟ ಸಮಿತಿ ಕಾರ್ಯದರ್ಶಿ ಟಿ ಹನುಮಂತಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಆಲ್ಕುರಿಕಿ, ಹಮ್ಮೊಕ್ ಟಿವಿ, ಗೌರಿಬಿದನೂರು. ಈಗಿನ ಸರ್ಕಾರವು ಸ್ವಂತ ಏನು ಮಾಡಿಲ್ಲ, ಅವರು ಹಣ ಗಳಿಸುವುದೇ ಒಂದೇ ಸಾಧನೆ ಮಾಡಿಕೊಂಡಿದ್ದಾರೆ. ಹಣದಿಂದ ಕರ್ನಾಟಕದ ಜನರನ್ನು ಕೊಳ್ಳಲು ಸಾಧ್ಯವಿಲ್ಲ. ದೇಶದಲ್ಲಿ 4-5 ರಾಜ್ಯಗಳಲ್ಲಿ ಆಪರೇಷನ್ ಕಮಲ ಮಾಡಿದ್ದಾರೆ. ಹೀಗೆಂದು ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದರು. ಚಿಕ್ಕಬಳ್ಳಾಪುರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಅವರು, ಬಿಜೆಪಿ ಸರ್ಕಾರ 40% ತೆಗೆದುಕೊಂಡು ಕೆಲಸ ಮಾಡುತ್ತಿದೆ. ದೇಶದ ವಿಭಜನೆ ಅವರ ಅಜೆಂಡಾ. ಇಂತಹ ಅಜೆಂಡಾಗಳಿಂದಾಗಿ ಹಸಿವಿನಿಂದ ಜನ ಕಂಗೆಟ್ಟಿದ್ದಾರೆ. ಕರ್ನಾಟಕದ ಜನ ಒಗ್ಗಟ್ಟಾಗಿದ್ದಾರೆ. ಈ ಬಿಜೆಪಿ ಸರ್ಕಾರವನ್ನು ರಾಜ್ಯದಿಂದ ತೊಲಗಿಸಬಹುದು. ಕುವೆಂಪುರವರು ಕಂಡ ವಿಶ್ವಮಾನದ ತತ್ವವನ್ನು ಸಹಕಾರಗೊಳಿಸಬಹುದು ಎಂದರು. ಹಿರಿಯ ಮುತ್ಸದಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಲವರ್ಧನೆಯಾಗಲಿದೆ ಎಂದು ಚಿಕ್ಕಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಬಾಗೇಪಲ್ಲಿ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿ ತಿಳಿಸಿದರು. ಹಿರಿಯ ರಾಜಕಾರಣಿ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಜಿ ಸದಸ್ಯರಾದ ವೀರಪ್ಪ ಮೊಯ್ಲಿ ಅವರನ್ನು ಸ್ವಾಗತಿಸಲು ಆಗಮಿಸಿದ್ದ ಶಾಸಕರು ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಮಾತನಾಡಿದರು. ನಮ್ಮ ಕರ್ನಾಟಕದವರೇ ಆದ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿರುವುದು ಪಕ್ಷಕ್ಕೆ ಇನ್ನಷ್ಟು ಬಲ ಬರಲಿದೆ ಎಂದರು. ಇದಿಷ್ಟು ಸುದ್ದಿ ಮಧ್ಯಾಹ್ನದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗೆ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.